ಮೈಸೂರಿನ ವಿಜಯನಗರ ಪೊಲೀಸರಿಗೆ ಸ್ಯಾಂಟ್ರೋ ರವಿ ವಿರುದ್ಧ ಅತ್ಯಾಚಾರದ ದೂರು ಕೊಟ್ಟಿದ್ದ ಆತನ ಪತ್ನಿ ಅಂತ ಹೇಳ್ಕೊಂಡಿರುವ ಸಂತ್ರಸ್ತೆ ಪವರ್ ಟಿವಿಗೆ ಪ್ರತಿಕ್ರಿಯಿಸಿದ್ದಾರೆ. ಹಾಗಾದ್ರೆ ಆಕೆ ಏನ್ ಹೇಳಿದ್ದಾಳೆ ಬನ್ನಿ ನೋಡೋಣ. ಗುಜರಾತ್ನ ಅಹಮದಾಬಾದ್ ನಲ್ಲಿ ಸ್ಯಾಂಟ್ರೋ ರವಿಯನ್ನ ಅರೆಸ್ಟ್ ಮಾಡಲಾಗಿದೆ. ಕಾನೂನು ಸುವ್ಯವಸ್ಥೆಯ ಎಡಿಜಿಪಿ ಅಲೋಕ್ ಕುಮಾರ್ ಈ ಬಗ್ಗೆ ಪ್ರತಿಕ್ರಿಯೆ ಗುಜರಾತ್ನಲ್ಲಿ ಅಹಮದಾಬಾದ್ ನಲ್ಲಿ ಸ್ಯಾಂಟ್ರೋ ರವಿಯನ್ನ ಬಂಧಿಸಲಾಗಿದೆ ಅನ್ನೋದನ್ನ ಖಚಿತಪಡಿಸಿದ್ದಾರೆ. ಮೊದಲ ರಿಯಾಕ್ಷನ್ ಕೊಡೋದಕ್ಕೆ ನನ್ನೊಟ್ಟಿಗೆ ಸಂತ್ರಸ್ತೆ ಇದ್ದಾರೆ, ಅವ್ರನ್ನ ಮಾತಾಡ್ಸಲ್ಲ ಮೇಡಮ್. ಈಗ 11 ದಿನಗಳ ಬಳಿಕ ಅರೆಸ್ಟ್ ಆಗಿದೆ, ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಮೊದಲಿಗೆ ನನ್ನ ನ್ಯೂಸ್ ಚಾನೆಲ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ, ಧನ್ಯವಾದ ಹೇಳ್ತೀನಿ. ಯಾಕಂದರೆ ನನಗೆ ಯಾವ ಥರ ನೋವನ್ನೆಲ್ಲ ಹೇಳಿಯಾಗಿ ಮಾಧ್ಯಮದ ಮುಂದೆ ಬಿಟ್ಟಿ ಹೇಳಿದ್ದೀನ, ಅದರಿಂದ ಧನ್ಯವಾದ. ಇವಾಗ ಅರೆಸ್ಟ್ ಆಗಿರೋದು ವಿಚಾರ ನನಗೂ ಕೂಡ ಕಲಿತು, ಇದರಿಂದ ನನಗೆ ಸಮಾಧಾನ ಆಗಿದೆ. ಅವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಆದರೆ ನ್ಯಾಯ ಸಿಕ್ಕಂಗೆ ಆಗುತ್ತೆ. ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡೆದುಕೊಳ್ಳಿ. ಈತ 28 ಕೇಸ್ಗಳಿದೆ, ಈತ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಇದ್ದಾನೆ ಪೊಲೀಸರು ಹೇಳುವಂತದ್ದು, ನಿಮ್ಮ ಪ್ರತಿಕ್ರಿಯೆ ಹೇಳಿ? ಅದೇ ಸರ್, ಅವ್ರ ಹಿನ್ನೆಲೆ ನನಗೆ ಮೊದಲಿನಿಂದ ತಿಳಿದಿರಲಿಲ್ಲ. ಇವಾಗ ನೋಡಿದ್ರೆ 28 ಕೇಸ್ ಅಂತ ಹೇಳ್ತಾ ಇದ್ದೀರಾ, ಸೊ ಅದ್ರ ತಕ್ಕಂಗೆ ಈ ಸಲ ಎಲ್ಲಾನು ಸೇರಿಸಿ ಕಠಿಣವಾದ ಶಿಕ್ಷೆ ಕೊಟ್ಟರೆ ಇವ್ರು ಮುಂದೊಂದು ದಿನ ಇದನ್ನೇ ಮತ್ತೆ ರಿಪೀಟ್ ಮಾಡಲ್ಲ ಅಂತ ಅನ್ಕೊಂಡು. ಈಗ ಅವನು ಯಾರಿಗೂ ಗೊತ್ತಾಗಬಾರ್ದು ಅಂತೇಳಿ ತಲೆ ಬೆಕ್ಕು ಮತ್ತೆ ಮುಖದ ಕೂದಲನ್ನು ತಗೊಂಡು ಕೂಡ ಓಡಾಡ್ತಾ ಇರುವಂತದ್ದು, ಹಾಗೆ ಕೂಡ ಪೊಲೀಸರು ಬೇಯಿಸಿದ್ದಾರೆ ಪ್ರಕರಣವನ್ನ. ಪೊಲೀಸರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? 11 ದಿನ ಲೇಟ್ ಆಯ್ತು ಅಂತೇಳಿ ನಿಮ್ಗೇನಾದ್ರೂ ಈ ಅಸಮಾಧಾನ ಇತ್ತು ಅಂತೇಳಿ ನೀವೇ ಕೂಡ ಹೇಳ್ತಾ ಇದ್ದೀರಿ. ಅದೇ ಪೊಲೀಸರು ಅವ್ರ ಕರ್ತವ್ಯ ಮಾಡಿದ್ದಾರೆ, ಇವಾಗ ಹೇಗಿದ್ರು ಸಿಗಾಕೊಂಡಿದ್ದಾರೆ, ಅದರಿಂದ ಪೊಲೀಸವ್ರಿಗೂ ಕೂಡ ಅವ್ರ ಕೆಲಸ ಮಾಡಿರೋದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. 28 ಕೇಸ್ಗಿಂತ ಮುಂಚೆ ನಿಮ್ಮ ಪ್ರಕರಣದಲ್ಲಿ ಇಷ್ಟೊಂದು ರಾಜ್ಯಾದ್ಯಂತ ಸುದ್ದಿ ಆಗಿತ್ತು, ಈ ಪ್ರಕರಣದಲ್ಲಿ ನಿಮ್ಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆಯಾ? ಮಾಡ್ದಿರೋ ತಪ್ಪಿಗೆ ಜೈಲಿಗೆ ಕಳಿಸಿದ್ದಾರೆ, 23 ದಿನ ಸೆರೆಮನೆ ವಾಸ ಅನುಭವಿಸಿದ್ದೀವಿ ಅನ್ನೋ ನಮಗೆ ಮಾತ್ರ ಗೊತ್ತು. ಆದ್ರಿಂದ ಇದು ರಾಜ್ಯಾದ್ಯಂತ ಸುದ್ದಿ ಆಗ್ತಿದೆ, ಆದ್ರಿಂದ ನಮ್ಗೆ ನ್ಯಾಯ ಸಿಗುತ್ತೆ, ಅವ್ರ ಕಠಿಣವಾದ ಶಿಕ್ಷೆ ಆಗುತ್ತೆ ಅಂತ ನಂಬಿದ್ದೀವಿ. ಯಾವ ರೀತಿ ಶಿಕ್ಷೆ ಆಗ್ಬೇಕು ಅಂತ? ಈಗ ನೀವು ನಿಮ್ಮನ್ನ ಮೋಸ ಮಾಡಿ ಮದುವೆ ಆಗಿದ್ದ, ನಿಮಗೆ ಬೇರೊಬ್ಬ ವ್ಯಕ್ತಿಯ ಜೊತೆ ಸಂಪರ್ಕ ಮಾಡು ಅಂತೇಳಿ ಒತ್ತಾಯವನ್ನು ಮಾಡಿದ್ದ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದ್ರಿಗೆ ಯಾವ ರೀತಿ ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ನಿಮ್ಮ ಒತ್ತಾಯ ಅಂತ? ನನ್ನ ಪ್ರಕಾರ ಅವ್ರಿಗೆ ಜೀವಾವಧಿ ಶಿಕ್ಷೆ ಆದರೆ ಉತ್ತಮ, ಏಕೆಂದರೆ ಅವರು ಆಚೆ ಬಂದರೆ ಮತ್ತೆ ಇದೇ ಕೆಲಸನ ಮತ್ತೆ ರಿಪೀಟ್ ಮಾಡ್ತಾರೆ, ಇನ್ನೊಂದು ಹುಡುಗಿಗೆ ಪುನಃ ಅಮಾಯಕರನ್ನ ಟಾರ್ಗೆಟ್ ಮಾಡ್ತಾರೆ, ಮತ್ತೆ ಅದೇ ಹುಡುಗಿ ಕೂಡ ಈ ಥರನೇ ಮಾಡ್ಕೊಂಡು ಬರ್ತಾರೆ. ಆದ್ದರಿಂದ ಇವ್ರಿಗೆ ಜೀವಾವಧಿ ಶಿಕ್ಷೆ ಕೊಟ್ಟರೆ ನನಗೆ ನ್ಯಾಯ ಸಿಕ್ಕಂತೆ ಅನಿಸುತ್ತೆ. ಈಗ ಇಲ್ಲಿವರೆಗೂ ಕೂಡ ನಿಮ್ಮ ಜೊತೆ ಒಡನಾಡಿ ಸೇವಾ ಸಂಸ್ಥೆ ಇದೆ, ಒಡನಾಡಿ ಸೇವಾ ಸಂಸ್ಥೆ ಸುದೀರ್ಘವಾಗಿ ನಿಮ್ಮ ಹೋರಾಟಕ್ಕೆ ಬಂದಿದೆ, ಒಡನಾಡಿ ಸೇವಾ ಸಂಸ್ಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೊದಲನೇದಾಗಿ ನೆರವು ಕೇಳ್ಕೊಂಬಂದಿದ್ದು ನಾನು ಒಡನಾಡಿ ಸೇವಾ ಸಂಸ್ಥೆನೇ, ಏಕೆಂದರೆ ಅವ್ರಿಗೆ ಗೊತ್ತಿತ್ತು ನನಗೆ ಅವ್ರು ನನಗೆ ಸಹಾಯ ಮಾಡೇ ಮಾಡ್ತಾರೆ ಅಂತ. ಆದ್ದರಿಂದ ಒಡನಾಡಿ ಸೇವಾ ಸಂಸ್ಥೆ DSS ಹಾಗೆ ನನ್ನ ಜನಾಂಗದವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದೆ. ಈಗ ಮೈಸೂರು ಕೋರ್ಟ್ ಮುಂದೆ ಆತನನ್ನು ನಿಲ್ಲಿಸ್ತಾರೆ, ನ್ಯಾಯಾಧೀಶರ ಮುಂದೆ ಆತನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಈ ಸಂದರ್ಭದಲ್ಲಿ ಏನಾದರೂ 11 ದಿನದ ಒಳಗೆ ಆತ ನಿಮ್ಮನ್ನ ಸಂಪರ್ಕ ಮಾಡಿದ್ದ, ಯಾಕಂದರೆ 16 ಸಿಮ್ಗಳನ್ನು ಚೇಂಜ್ ಮಾಡ್ತಾನೆ, 16 ಕಾರ್ಗಳನ್ನು ಚೇಂಜ್ ಮಾಡ್ತಾನೆ, ಪೊಲೀಸರಿಗೆ ಸುಳಿವೇ ಇಲ್ಲದನ್ನೇ ಓಡಾಡ್ತಾನೆ, ಆ ಸಂದರ್ಭದಲ್ಲಿ ಕೂಡ ಪೊಲೀಸರ ನೆಂಟು ಈತನಿಗೆ ಸಪೋರ್ಟ್ ಆಯ್ತಾ 11 ದಿನಗಳ ನಂತರ ಸಿಕ್ಕಾಕೊಳ್ಳೋದಕ್ಕೆ ಒಂದು ಲೇಟ್ ಆಯ್ತಾ ಅಂತ? ಅದ್ರ ಬಗ್ಗೆ ನಾನು ಯಾವುದೇ ರೀತಿ ಮಾಹಿತಿ ಇಲ್ಲ, ಆ್ಯಂಡ್ ಅವ್ರು ನನ್ನನ್ನು ಏನು ಸಂಪರ್ಕಿಸಿರಲಿಲ್ಲ. ಒಟ್ಟು ಈಗ ಈ ಪ್ರಕರಣದಲ್ಲಿ ಇಷ್ಟು ದಿನ ಒಂದು ಯಾತನೆ ಮತ್ತೆ ನೋವಿಗೆ ಈ ಸಂದರ್ಭ ಖುಷಿ ಏನಿಲ್ಲ, ಇವರು ನನ್ನ ಮೇಲೆ ಫಾಲ್ಸ್ ಕೇಸ್ ಹಾಕೊಂಡೇ ಬಂದಿದ್ದಾರೆ, ಇವಾಗ ನನ್ನ ಗರಿವೆ ಇಲ್ಲದೆ ಚೆಕ್ ಬೌನ್ಸ್ ಕೇಸ್ ಬೇರೆ ಹಾಕಿದ್ದಾರೆ, ಅದಕ್ಕೋಸ್ಕರ ಅದಕ್ಕೂ ಕೂಡ ಹೋರಾಡಬೇಕು. ಸಿಗುತ್ತಿಷ್ಟು ಸಂತ್ರಸ್ತೆಯ ಹೇಳಿಕೆ ನನಗೆ 11 ದಿನಗಳ ಬಳಿಕ ಆಕೆ ಆತನನ್ನ ಅರೆಸ್ಟ್ ಮಾಡುವ ಖುಷಿ ಸಿಕ್ಕಿದೆ, ಜೊತೆಗೆ ಈ ಪ್ರಕರಣದಲ್ಲಿ ನನಗೆ ನ್ಯಾಯ ಸಿಗುತ್ತೆ ಅನ್ನೋದು ಭರವಸೆ ಕೂಡ ನಾನು ವ್ಯಕ್ತಪಡಿಸ್ತೇನೆ. ಒಡನಾಡಿ ಸೇವಾ ಸಂಸ್ಥೆ ಇರ್ಬೋದು, ಜೊತೆಗೆ ಇಡೀ ಮಾಧ್ಯಮಗಳಿಗೆ ನಾನು ಧನ್ಯವಾದವನ್ನ ಅರ್ಪಿಸ್ತೇನೆ ಅನ್ನೋದು ಸಂತ್ರಸ್ತೆಯ ಹೇಳಿಕೆ. ಕ್ಯಾಮರಾಮನ್ ಧನಂಜಯ್ ಜೊತೆ ಸುರೇಶ್ ಪಿ ಪವಾರ್, ಮೈಸೂರು. ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸನ್ನು ಈಗಲೇ ಪಡೆದುಕೊಳ್ಳಿ.